ನಮಸ್ಕಾರ, ಮತ್ತೊಮ್ಮೆ ಅನ್ಬಾಸ್ ಕರ್ನಾಟಕಕ್ಕೆ ಸ್ವಾಗತ, ಸುಸ್ವಾಗತ. ಸೊ ಇವತ್ತು ನಾವು ಜೈನ್ ನಗರ್ ಥರ್ಡ್ ಬ್ಲಾಕಲ್ಲಿ ಇದ್ದೀವಿ. ಎಕ್ಸಾಕ್ಟಾಗಿ ಹೇಳಬೇಕು ಅಂದರೆ ಪೋಸ್ಟ್ ಆಫೀಸ್ ಇದೆಯಲ್ಲ ಅದರ ಆಪೋಸಿಟಲ್ಲಿ ಹಿಂದ್ಗಡೆ ಕಾಣಿಸ್ತಾಯಿರ್ಬೋದು ದಕ್ಷಿಣ್ ಕೆಫೆಗೆ ಬಂದಿದ್ದೀವಿ. ದಕ್ಷಿಣ್ ಕೆಫೆ ಹೊಸ ಬ್ರ್ಯಾಂಚು ಜೈನ್ ನಗರದಲ್ಲಿ ಶುರು ಮಾಡಿದ್ದಾರೆ. ಫಸ್ಟ್ ಬ್ರ್ಯಾಂಚ್ ಬಂದುಬಿಟ್ಟು ಆರ್ ಬಿ ಎ ಲೇಔಟ್ ಜೆ ಪಿ ನಗರ್. ಸೊ ಅಲ್ಲಿ, ಸೊ ಅದ್ರ ಬಗ್ಗೆ ಆಲ್ರೆಡಿ ವೀಡಿಯೋ ಮಾಡಿದ್ದೀವಿ, ಎರಡು ವರ್ಷ ಹಿಂದೆ ಮಾಡಿದ್ದೀವಿ. ಸೊ ಅಲ್ಲಿ ಫೇವ್ರೇಟ್ ದೋಸೆ, ನಮಗೆ ಒನ್ ಆಫ್ ದ ಫೇವ್ರೇಟ್ ದೋಸೆ ಆ ಸುತ್ತಮುತ್ತ ಏರಿಯಾದಲ್ಲಿ ಅದ್ಭುತವಾಗಿರುತ್ತೆ. ಆ ಗೋಲ್ಡನ್ ಕಲರ್ ಆ ಬಂಗಾರದಂಗೆ ಇರೋ ದೋಸೆ, ಅದನ್ನು ತಿನ್ನೋಕ್ಕೋಸ್ಕರ ಅಲ್ಲಿಗೆ ಹೋಗಬೇಕು. ಸೊ ಈಗ ಜಯನಗರದಲ್ಲೂ ಸಿಗುತ್ತೆ. ಸೊ ಈ ಕಡೆ ಬಂದಾಗ ಅಕಸ್ಮಾತ್ ಶಾಪಿಂಗ್ ಗೀಪಿಂಗ್ ಬಂದಾಗ ದೆನ್ ಫೋರ್ತ್ ಬ್ಲಾಕ್ಗೆ ಅಲ್ಲಿ ಇಲ್ಲಿ, ಸೊ ಮಿಸ್ ಮಾಡಿದ್ರೆ ಈ ಜಾಗ ಬರಲೇಬೇಕು. ಸೊ ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಏನೇನು ಸಿಗುತ್ತೆ ಅದೇ ಮೆನುನ ಟೇಸ್ಟ್ ಹೆಂಗಿದೆ ಅಂತೆಲ್ಲ ನೋಡೋಣ. ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ನ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿದ್ರೆ ಆರಾಮಾಗಿ ಬರ್ಬೋದು, ಕನ್ಫ್ಯೂಸ್ ಆಗೋಲ್ಲ. ಗಾಡಿ ಪಾರ್ಕಿಂಗ್ ಇಲ್ಲೇ ಇದೆ ವ್ಯವಸ್ಥೆ, ಕಾರೆಲ್ಲ ಅಲ್ಲೆಲ್ಲ ನಿಲ್ಸ್ಕೊಬೋದು. ಈಗ ತುಂಬ ಲೇಟ್ ಮಾಡಿದಿರ ಹೋಗೋಣ. ಸೆಲ್ಫ್ ಸರ್ವಿಸ್ಸು, ಗ್ರೌಂಡ್ ಫ್ಲೋರ್ ಮಾತ್ರ ಇರೋದು. ನಮ್ಮ ಆರ್ಡರ್ ಎಲ್ಲ ತೊಗೊಂಡು ಬಂದಿದ್ದೀವಿ. ಸೊ ಸೆಲ್ಫ್ ಸರ್ವಿಸು, ನೀವು ಟೋಕನ್ ತೊಗೊಂಡು ಅಲ್ಲಿ ಹೋಗಿ ಟೋಕನ್ ಕೊಟ್ಟರೆ ರೆಡಿ ಮಾಡಿ ಕೊಡ್ತಾರೆ. ಎಲ್ಲ ಒಟ್ಟಿಗೆ ಒಂದೇ ಸಲ ಬರಲಿ ಅಂದ್ಬಿಟ್ಟು ಎಲ್ಲನೂ ತೊಗೊಂಡು ಬಂದು ಇಟ್ಕೊಂಡಿದ್ದೀವಿ. ಏನೇನು ತರಿಸಿದ್ದೀನಿ ಅಂದರೆ, ಮೊದಲನೇದು ರಾಗಿ ರೊಟ್ಟಿ ಸಿಗುತ್ತೆ ಇಲ್ಲಿ. ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಸಿಗುತ್ತೆ. ನಾನು ರಾಗಿ ರೊಟ್ಟಿನ ತರಿಸಿದ್ದೀನಿ. ಆಮೇಲೆ ಬೆಣ್ಣೆ ಹಾಕಿದ್ದಾರೆ, ಕರಗ್ತಾ ಇದೆ ನಿಧಾನಕ್ಕೆ. ಅದಕ್ಕೊಂದು ಸಾಗು ಮತ್ತು ಚಟ್ನಿನ ಕೊಡ್ತಾರೆ ಕಾಂಬಿನೇಷನ್ನು. ಅದಾದಮೇಲೆ ಇಡ್ಲಿ ವಡೆ ಎಲ್ಲ ಸಿಗುತ್ತೆ. ನಾವು ರವೆ ಇಡ್ಲಿನ ತರಿಸಿದ್ದೀವಿ. ಸೊ ರವೆ ಇಡ್ಲಿ, ಒಂದು ಸಿಂಗಲ್ ರವೆ ಇಡ್ಲಿ ತರಿಸಿದ್ದೀನಿ. ಅದಕ್ಕೆ ಮೂರು ಥರ ಕಾಂಬಿನೇಷನ್ ಕೊಡ್ತಾರೆ, ಚಟ್ನಿ ಕೆಂಪು ಚಟ್ನಿ, ಗ್ರೀನ್ ಚಟ್ನಿ ಮತ್ತು ಸಾಗು ಕೊಡ್ತಾರೆ. ಆಮೇಲೆ ನಾರ್ಮಲ್ಲು ಇಡ್ಲಿನೂ ಸಿಗುತ್ತೆ, ತಟ್ಟೆ ಇಡ್ಲಿನೂ ಸಿಗುತ್ತೆ. ಸೊ ವಡೆ ಸಿಗುತ್ತೆ, ಉದಿನ ವಡೆ ಡಿಪ್ ಹೇಳಿದ್ದೀನಿ, ಬರಬೇಕು ಬಂದು ಮಾತಾಡ್ತಾ ಬಂತು. ಯಾಕಂದರೆ ಈ ಉದ್ದಿನ ವಡೆ ಡಿಪ್ ತಿಂದ್ರೇ ಮಜಾ. ಆಮೇಲೆ ನೆಕ್ಸ್ಟು ದೋಸೆಗಳಲ್ಲಿ ವೆರೈಟೀಸ್ ಇದೆ, ಗೀ ಮಸಾಲೆ ದೋಸೆ ಇದೆ, ಆಮೇಲೆ ಪುಡಿ ದೋಸೆ ಇದೆ, ಓಪನ್ ದೋಸೆ ಇದೆ, ಸೆಟ್ ದೋಸೆ ಎಲ್ಲ ಸಿಗುತ್ತೆ. ನಾನು ಬಂಗಾರದಂಗೆ ಕಾಣಿಸ್ತಾ ಇರೋ ಗೋಲ್ಡನ್ ಕಲರ್ ಗೀ ಮಸಾಲೆ ದೋಸೆನ ತರಿಸಿದ್ದೀವಿ. ಅದಾದಮೇಲೆ ಒಂದು ಓಪನ್ ದೋಸೆ. ಸೊ ಓಪನ್ ದೋಸೆನ ತರಿಸಿದ್ವಿ, ಅದ್ರ ಮೇಲೂ ಬೆಣ್ಣೆ ಒಂದು ರಾಶಿನ ಹಾಕಿದ್ದಾರೆ. ಸೊ ತುಂಬ ಲೇಟ್ ಮಾಡಿದಿರ, ಬೇಗ ಬೇಗ ಶುರು ಮಾಡೋಣ. ಫಸ್ಟು ಇಡ್ಲಿ ಮಿಕ್ಸ್ ಮಾಡೋಣ, ಆಮೇಲೆ ಹಂಗೆ ದೋಸೆ ಜಂಪ್ ಮಾಡೋಣ. ರವೆ ಇಡ್ಲಿ, ಆಹಾ, ಒಳ್ಳೆ ಸೈಜಿನ ರವೆ ಇಡ್ಲಿ, ಬೇಜಾನು ಸೊಪ್ಪುಗಳು, ಮೇಲ್ಗಡೆ ಕ್ಯಾರೆಟ್ ತುರಿ ಮತ್ತು ಗೋಡಂಬಿನ ಇಟ್ಟಿರ್ತಾರೆ. ಫಸ್ಟ್ ಏನು ಹೇಳ್ತೀನಿ, ಫಸ್ಟು ಚಟ್ನಿ ತಿನ್ನೋಣ, ಗ್ರೀನ್ ಚಟ್ನಿ. ಅವು ಗಟ್ಟಿಯಾದ ಚಟ್ನಿ, ಒಂದು ರಾಶಿ ಬಂದುಬಿಡ್ತು ಶಿವ. ಅದ್ಭುತವಾದ ಚಟ್ನಿ ಇದ್ಬಿಡಿ. ರವೆ ಇಡ್ಲಿ ಬಾಯಿಗೆ ತಕ್ಷಣ ಎಲ್ಲ ಬಿಚ್ಕೊಂಡ್ಬಿಡುತ್ತೆ, ಓಪನ್ ಆಗ್ಬಿಡುತ್ತೆ ರವೆ. ಅಗ್ಳಗ್ಳಗ್ ಸಿಗುತ್ತೆ ಬಾಯಿಗೆ. ಚಟ್ನಿ ಸಖತ್ತಾಗಿರಬೇಕು ಯಾವಾಗಲೂ ಇಡ್ಲಿಗೆ. ಇದಂತೂ ಅಲ್ಟಿಮೇಟ್ ಆಗಿದೆ, ಸ್ಟ್ರಾಂಗಾಗಿ ಗಟ್ಟಿ ಚಟ್ನಿ. ಆ ಕೊತ್ತಂಬರಿ ಸೊಪ್ಪಿನ ಘಮ ಇರ್ಬೋದು, ಆಮೇಲೆ ಆ ಖಾರ, ಹಸಿಮೆಣಸಿನಕಾಯಿ ಖಾರ, ಇದೆಲ್ಲನೂ ಕಾನ್ಸಂಟ್ರೇಟೆಡ್ ಆಗಿದೆ, ಡೈಲ್ಯೂಟ್ ಆಗಿಲ್ಲ. ಮಿಸ್ ಮಾಡಿದ್ರೆ ಟ್ರೀನಿ ಅಲ್ಟಿ ಕಾಂಬಿನೇಷನ್ ಇದೆ. ಇದರಲ್ಲೂ ಕೊತ್ತಂಬರಿ ಸೊಪ್ಪೆಲ್ಲ ಕಾಣಿಸ್ತಿದೆಯಾ ಇಡ್ಲಿನಲ್ಲೇ, ಎಲ್ಲ ಇರುತ್ತೆ. ಸೊ ಅದು ಇದು ಅಲ್ಟಿ ಕಾಂಬಿನೇಷನ್ನು. ಬಟ್ ಇನ್ನು ಬರೀ ಪ್ಲೈನ್ ಇಡ್ಲಿಗೆ ಇದು ಇನ್ನೂ ಸಖತ್ತಾಗಿರುತ್ತೆ ಈ ಚಟ್ನಿ. ನೆಕ್ಸ್ಟು ಸಾಗು ಇದೆ, ಸಾಗು ಟ್ರೈ ಮಾಡೋಣ. ಗಟ್ಟಿಯಾದ ಸಾಗು, ಸಾಗುನು ಸೂಪರ್ ಇದೆ. ಸಾಗು ಯಾವತ್ತೂ ಇಡ್ಲಿಗಿಂತ ಪೂರಿಗೆ ಇನ್ನೂ ಅಲ್ಟಿಮೇಟ್ ಆಗಿರುತ್ತೆ. ಸೊ ಪೂರಿಗೆ ಅಲ್ಟಿ ಕಾಂಬಿನೇಷನ್ನು, ಇಲ್ಲಾಂದರೆ ಇದು ಅಕ್ಕಿ ರೊಟ್ಟಿ ಅಥವಾ ರಾಗಿ ರೊಟ್ಟಿ, ಅದಕ್ಕೂ ಚೆನ್ನಾಗಿರುತ್ತೆ. ಸೊ ರಾಗಿ ರೊಟ್ಟಿಗೂ ಕೊಟ್ಟಿದ್ದಾರೆ ಕಾಂಬಿನೇಷನ್ನು, ಇಡ್ಲಿಗೂ ಚೆನ್ನಾಗಿದೆ. ಸೊ ಮೂರು ಥರ ಕೊಡ್ತಾರೆ, ಸೊ ನಿಮ್ಗೆ ಇಷ್ಟ ಬಂದಿದ್ದು ಯಾವ್ದು ಬೇಕಾದ್ರೂ ತಿನ್ಬೋದು. ಈಗ ಇನ್ನೊಂದು ಚಟ್ನಿ ಇದೆ, ಕೆಂಪು ಚಟ್ನಿ, ಕೆಂಪು ಚಟ್ನಿ, ಅದು ಫುಲ್ಲು ಗಟ್ಟಿಯಾದ ಚಟ್ನಿ. ಟೊಮೆಟೊ ಚಟ್ನಿ, ಇನ್ನೊಂದು ಸ್ಪೆಷಲ್ ಏನಂದರೆ ಕಡಲೆಕಾಯಿ ಕೂಡ ಬಳಸಿದ್ದಾರೆ. ಸೊ ಕಡಲೆಕಾಯಿ ಫ್ಲೇವರ್ ಸಿಗುತ್ತೆ. ಯಾವಾಗಲೂ ನಾರ್ಮಲಾಗಿ ಎರಡು ಥರ ಚಟ್ನಿ ಕೊಟ್ಟಿರ್ತಾರೆ ಎಲ್ಲೇ ಹೋದ್ರೆ ತಿಂದಾಗ, ಎರಡರಲ್ಲಿ ಯಾವ್ದನ್ನು ಒಂದೊಂದು ಜಾಸ್ತಿ ಇಷ್ಟ ಆಗುತ್ತೆ. ಬಟ್ ಇಲ್ಲಿ ಎರಡು ಚಟ್ನಿನೂ ಸಖತ್ತಾಗಿದೆ. ಅವ್ರು ಹೇಳಿದ್ದು ಕೆಂಪು ಚಟ್ನಿನ ಬರೀ ಇದಕ್ಕೆ
ಅಕ್ಕಿ ರೊಟ್ಟಿಗೋ ಏನೋ ಮಾತ್ರ ಕೊಡ್ತಿದ್ದಂತೆ ಕಾಂಬಿನೇಷನು, ಬೇರೆದಕ್ಕೆ ಕೊಡ್ತಿರ್ಲಿಲ್ಲ, ದೋಸೆಗೆ ಇಡ್ಲಿಕ್ಕೆಲ್ಲ ಕೊಡ್ತಿರ್ಲಿಲ್ಲಂತೆ. ಬಟ್ ಜನ ಅದಕ್ಕೂ ಬೇಕು ಬೇಕು ಅಂತ ಅದನ್ನು ಕೇಳಿ ಇವಾಗ ಇಡ್ಲಿಗೂ ದೋಸೆಗೂ ಕೊಡ್ತಾರೆ ಕೇಳಿದ್ರೆ. ಕೆಂಪು ಚಟ್ನಿ ಟ್ರೈ ಮಾಡಿ. ಬಟ್ ನನಗನ್ಸಿರೋ ಪ್ರಕಾರ ರಾಗಿ ರೊಟ್ಟಿಗೆಲ್ಲ ಸಗಲಾಗಿರುತ್ತೆ ಈ ಥರ ಟ್ಯಾಂಗಿನೆಸ್ಸು, ಆ ಲೈಟಾಗಿ ಖಾರ ಅದೆಲ್ಲಾನು. ಸೊ ಮೂರು ಕಾಂಬಿನೇಷನು ಸೂಪರ್ ಆಗಿದೆ. ಯಾವ್ದು ಬೇಕಾದ್ರೂ ಯಾವ್ದು ಬೇಕಾದ್ರೂ ಟ್ರೈ ಮಾಡ್ಬೋದು, ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಆಗುತ್ತಲ್ಲ. ಸೊ ನಿಮ್ಗೆ ಯಾವುದು ಇಷ್ಟ ಅದನ್ನು ಟ್ರೈ ಮಾಡಿ. ನನಗೆ ಎರಡು ಚಟ್ನಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಸೊ ಒಂದು ರಾಶಿ ಗ್ರೀನ್ ಚಟ್ನಿ ಹಾಕ್ಕೊಂಡು ಇನ್ನೂ ಜಾಸ್ತಿ ಲೇಟ್ ಮಾಡಿದ್ರೆ ಡೈರೆಕ್ಟ್ ದೋಸೆ ತಗೊಳ್ಳೋಣ. ಗರಿ ಗರಿಯಾಗಿ ಗೋಲ್ಡನ್ ಕಲರ್ ದೋಸೆ, ತುಪ್ಪದ ದೋಸೆ. ಆಹಾ ಹಾ ಹಾ, ತುಪ್ಪ ನೋಡಿ ಜಿನಿಕ್ತಾ ಇದೆ. ಪ್ರಿಪ್ರೇಷನ್ ನೋಡಿರ್ತೀರಾ ಯಾವ ಥರ ಮಾಡಿದ್ರು ಅಂತ. ಅದ್ಭುತವಾದ ಟೆಕ್ಸ್ಚರು, ಮೇಲ್ಗಡೆ ಒಳಗಡೆ ಒಂದು ರಾಶಿ ಆಲೂಗಡ್ಡೆ ಪಲ್ಯ ಉಸ್ ಹಾಕೋದಾಗೆ ಮ್ಯಾಶ್ ಮಾಡಿಬಿಟ್ಟಿದ್ದಾರೆ. ನನಗೆ ಫುಲ್ಲು ಈ ಥರ ಫುಲ್ ಮ್ಯಾಶ್ ಮಾಡಬೇಕು ಆಲೂಗಡ್ಡೆ ಪಲ್ಯ, ದಪ್ಪ ದಪ್ಪ ಆಲೂಗಡ್ಡೆ ಸಿಗಬಾರ್ದು. ಸೊ ಇದನ್ನು ಗ್ರೀನ್ ಚಟ್ನಿಯೊಂದಿಗೆ ಆಹಾ ಪ್ರತಿ ಬೈಟು ಕರುಮ್ 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 ಅಂತ ಇರುತ್ತೆ, ಫುಲ್ಲು ಕ್ರಿಸ್ಪಿ. ಆ ತುಪ್ಪನೇ ಹಂಗೆ ಜಾಸ್ತಿ ತುಪ್ಪ ಆದಾಗ ಏನು ಮಾಡ್ತಾ ಇದೆ ಅದು ಫುಲ್ಲು ಕ್ರಿಸ್ಪಿ ಮಾಡಿಬಿಡುತ್ತೆ ದೋಸೆನ. ಟೆಕ್ಸ್ಚರು ಚೆನ್ನಾಗಿ ಬಂದಿದೆ. ಸೊ ಅವ್ರದ್ದು ಫಸ್ಟ್ ಬ್ರ್ಯಾಂಚಲ್ಲೂ ಅಷ್ಟೇ, ನನಗೆ ದೋಸೆ ಸಕ್ಕದ್ದು ಇಷ್ಟ ಆಗಿತ್ತು. ಅಲ್ಲಿ ಏನಂದರೆ ಅಲ್ಲಿ ಬೆಣ್ಣೆ ಹಾಕ್ತಾರೆ, ಇಲ್ಲಿ ತುಪ್ಪದಲ್ಲಿ ಮಾಡ್ತಾರೆ, ಅಲ್ಲಿ ಬೆಣ್ಣೆ. ಸೊ ಎರಡು ಕಾಂಬಿನೇಷನು ಚೆನ್ನಾಗಿದೆ. ಇದು ತುಪ್ಪದ ಗಮ ಸ್ವಲ್ಪ ಡಾಮಿನೇಟ್ ಮಾಡುತ್ತೆ. ಆಮೇಲೆ ಒಳಗಡೆ ಆಲೂಗಡ್ಡೆ ಪಲ್ಯ ಜಾಸ್ತಿ ಮಸಾಲೆ ಜಾಸ್ತಿ ಎಲ್ಲ ಇರೋದಿಲ್ಲ, ಅದು ಲೈಟಾಗಿ ಸೀಸನಿಂಗ್ ಮಾಡಿರ್ತಾರೆ. ಮಸಾಲೆ ಲೈಟಾಗಿರುತ್ತೆ ಪಲ್ಯದಲ್ಲಿ, ಜಾಸ್ತಿ ಏನಿರೋದಿಲ್ಲ. ಒಗ್ಗರಣೆ ಹಾಕಿರೋದು ಸಾಸಿವೆ ಎಲ್ಲ ಮಧ್ಯದ ಬಾಯಿ ಬಾಗಿ ಸಿಕ್ಕಿದಾಗ, ಸಾಸಿವೆ ಎಲ್ಲ ಬಾಯಿ ಸಿಕ್ಕಿದಾಗ ಸಿಡಿಯೋದು, ಅದೊಂಥರ ಟೇಸ್ಟು. ಬಟ್ ಮೇನ್ ಕಾಂಬಿನೇಷನ್ ಬಂದುಬಿಟ್ಟು ಚಟ್ನಿನೇ, ಇದಕ್ಕೆ ಅಲ್ಟಿ ಕಾಂಬಿನೇಷನು. ಅವಲ್ಲಿ ಹೇಳಿದ್ನಲ್ಲ ಎರಡು ಚಟ್ನಿನೂ ಚೆನ್ನಾಗಿದೆ. ಸೊ ಯಾವ್ದು ಬೇಕಾದ್ರೂ ಟ್ರೈ ಮಾಡ್ಬೋದು, ಗ್ರೀನ್ ಚಟ್ನಿ ಅಥವಾ ಕೆಂಪು ಚಟ್ನಿ. ಸ್ವಲ್ಪ ಸ್ಟ್ರಾಂಗಾಗಿ ಆ ಹುಳಿಯಾಗೆ ತಿಂತೀರಾ, ಇಷ್ಟಪಡ್ತೀರಾ, ಕಡಲೆಕಾಯಿ ಫ್ಲೇವರ್ ಇಷ್ಟ ಆಗುತ್ತೆ ಅಂದರೆ ಕೆಂಪು ಚಟ್ನಿ. ಇಲ್ಲ ರಿಫ್ರೆಶಿಂಗ್ ಆಗಿರಬೇಕು, ಚಿಲ್ಲಿ ಇದು ಸ್ಪೈಸಿ ಚುಡಿ ಚುಡಿ ಅನ್ನಬೇಕು ನಾಲ್ಗೆ, ಅಂದರೆ ಗ್ರೀನ್ ಚಟ್ನಿ. ಎರಡೂ ಇಷ್ಟ ಆಗೋದು ನನಗೆ. ಇನ್ನೊಂದು ಏನಂದರೆ ಸಾಂಬಾರು ಕೂಡ ಕೊಡ್ತಾರೆ, ನಾನು ದೋಸೆಗೆ ಅಲ್ಲಿ ಸಾಂಬಾರು ಟ್ರೈ ಮಾಡಲ್ಲ. ಸರಿ ನೋಡ್ಬೋಣ ಟೇಸ್ಟ್. ಸಾಂಬಾರಲ್ಲಿ ಮುಳುಗಿಸಿ ಸೇಮ್ ಲೈಟಾಗಿ ಸಿಹಿ ಅಂಶ ಇರುವಂಥ ಸಾರು. ಇದು ದೋಸೆಗಿಂತ ನಾನು ಹೇಳಿದಂಗೆ ಇಡ್ಲಿಗೆ ಅಥವಾ ವಡೆಗೆ ಅದಕ್ಕೆ ಚೆನ್ನಾಗಿರುತ್ತೆ. ದೋಸೆಗೆ ಯಾವತ್ತು ಚಟ್ನಿ ಜೊತೆಗೆ ತಿನ್ನಬೇಕು. ಈಗ ಪಕ್ಕದಲ್ಲಿ ಇನ್ನೊಂದು ದೋಸೆ ಇದೆ, ಓಪನ್ ದೋಸೆ ಹೋಗ್ಬಿಡ. ಮಸಾಲೆ ದೋಸೆ ಆಯಿತು. ಈಗ ಸ್ವಲ್ಪ ಇನ್ನು ಸ್ವಲ್ಪ ಸ್ಟ್ರಾಂಗ್ ಆಗಿ ತಿನ್ನಬೇಕು ಅಂದರೆ ಓಪನ್ ದೋಸೆ ಹಿಂದೆ ಪುಡಿಯಲ್ಲಿ ಹಾಕಿ ಕೊಟ್ಟಿರ್ತಾರೆ. ದೋಸೆ ತಿಕ್ಕನೆ ಸ್ವಲ್ಪ ದಪ್ಪ ಇರುತ್ತೆ, ಇದು ಫ್ಲಫಿ ಆಗಿರುತ್ತೆ, ಕ್ರಿಸ್ಪಿ ಆಗಿರೋದಿಲ್ಲ. ಆದರೆ ಸಖತ್ತು ಸ್ಪಾಂಜಿಯಾಗಿ ಫುಲ್ಲು ಏರ್ ಪಾಕೆಟ್ಸ್ ಗೂಡು ಗೂಡು ಜೀನು ಗೂಡು ಥರ ಇರುತ್ತೆ. ಬೆಣ್ಣೆ ಒಂದು ರಾಶಿ, ಬೆಣ್ಣೆ ಒಂದು ರಾಶಿ, ಪಲ್ಯ ಒಂದು ರಾಶಿ ಎತ್ಕೊಂಡು ಫಸ್ಟ್ ಹಾಗೆ ತಿನ್ಬಿಡುವ, ಯಾಕಂದರೆ ಪುಡಿ ಇದೆಯಲ್ಲ ಅದನ್ನು ಟೇಸ್ಟ್ ಮಾಡಬೇಕು. ಆಹಾ ದಪ್ಪ ಬೆಣ್ಣೆ ಸಿಕ್ತು ಅಲ್ಟಿಮೇಟ್. ಇದು ಹಾಗೆ ತಿನ್ಬಿಡ್ಬೋದು, ಸೈಡ್ ಡಿಶ್ಶು ಅವಶ್ಯಕತೆನೇ ಇಲ್ಲ. ಪುಡಿ ಜಾಸ್ತಿ ಸ್ಟ್ರಾಂಗ್ ಇಲ್ಲ, ಜಾಸ್ತಿ ಖಾರ ಇಲ್ಲ, ಪರ್ಫೆಕ್ಟ್ ಆಗಿದೆ. ಆಮೇಲೆ ತರಿ ತರಿ ಆಗಿರೋದು ಹಿಂಗೆ, ಆ ಪುಡಿ ಆ ಕಡಲೆ ಅವೆಲ್ಲನೂ ಕಾಳುಗಳು ಕಾಣಿಸ್ತಾ ಇರುತ್ತೆ. ಸೊ ತರಿ ತರಿಯಾಗಿ ಪುಡಿ ಮಾಡಿರೋದು. ಸೊ ಬಾಯಿಗೆ ಸಿಕ್ಕಿದಾಗ ಕಟುಂಬ ಕಟುಂಬ ಅಂತ. ಇದಕ್ಕೂ ಅಷ್ಟೇ ಆ ತುಪ್ಪದ ಗಮ ಅದ್ಭುತ, ಚೆನ್ನಾಗಿದೆ, ಚೆನ್ನಾಗಿದೆ, ಸೂಪರ್. ನಾನು ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಅಂತ, ಸ್ವಲ್ಪ ಸ್ಪೈಸಿಯಾಗಿ ಆ ಟ್ಯಾಂಗಿನೆಸ್ಸು ಸ್ವಲ್ಪ ಉಳಿಯಂಶ ಎಲ್ಲ ಜಾಸ್ತಿ ಇರುತ್ತೆ ಅಂದ್ಕೊಂಡೆ. ಬಟ್ ಇಲ್ಲ, ಇದು ಪರ್ಫೆಕ್ಟ್ ಬ್ಯಾಲೆನ್ಸ್ಡ್ ಆಗಿದೆ. ಸೊ ಅದಕ್ಕೆ ಹೇಳಿದ ಹಂಗೆ ತಿನ್ಬಿಡ್ಬೋದು ಇದನ್ನು. ದೋಸೆ ಮಾಡೋದ್ರಲ್ಲಿ ಮಾತ್ರ ಹೈಲೈಟು, ಹಂಗೆ ಅಲ್ಲೂ ಅಷ್ಟೇ. ಅವ್ರ ಫಸ್ಟ್ ಬ್ರ್ಯಾಂಚಲ್ಲಿ ಆರ್ ಬಿ ಎಲ್ ಹೋಟಲ್ಲು, ಅಲ್ಲೂ ಆ ದೋಸೆನಿಗೆ ಇಷ್ಟ ಆಗಿದ್ದು. ಸೊ ಇಲ್ಲೂ ಎರಡು ದೋಸೆನೂ ಅದ್ಭುತ. ನಿಮ್ಗೆ ಇದು ಬೇಕಂದರೆ ಸೆಟ್ ದೋಸೆನೆಲ್ಲ ಸಿಗುತ್ತೆ. ಪಕ್ಕದಲ್ಲಿ ಒಡೆ ನೆನೀತಾ ಇದೆ, ಒಡೆ ನೆನೆತ್ರ ಅದನ್ನು ನೆನೆಸಿಡ್ಬೇಕು ಸೈಡಲ್ಲಿ, ಲಾಸ್ಟು ತಿನ್ಬೇಕು. ಅದಕ್ಕೆ ನಾನು ಹಂಗೆ ಇಟ್ಟಿದ್ದೀನಿ, ಇನ್ನೂ ಇಟ್ಕೊಂಡೆ. ಈ ಕಡೆ ರೊಟ್ಟಿಗಳು ರಾಗಿ ರೊಟ್ಟಿ, ಕಡಕ್ಕಾದ ರೊಟ್ಟಿ ನೀಟಾಗೆ ಪೀಸ್ ಆಗುತ್ತೆ. ಅದರಲ್ಲಿ ಕಂಟೆಂಟ್ ಎಲ್ಲ ನೀಟಾಗಿ ಕಾಣಿಸ್ತಾ ಇದೆ. ಸುಮ್ಮನೆ ಶಾಸ್ತ್ರಕ್ಕೆ ಅಂತ ಹಾಕಿಲ್ಲ, ಯಥೇಚ್ಛವಾಗಿಯೇ ಈರುಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪು ಇವೆಲ್ಲನೂ ಹಾಕಿದ್ದಾರೆ. ಸೊ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಹೇಳಿದಂಗೆ ಆವಾಗಲೇ ಕೆಂಪು ಚಟ್ನಿ. ಸೊ ಕೆಂಪು ಚಟ್ನಿಯನ್ನು ಎತ್ತಿಕೊಂಡು
ಸ್ವಲ್ಪ ಜಾಸ್ತಿನೇ ಎತ್ತಿಕೊಂಡು ತಿನ್ನುವ. ಕೊಡಕ್ಕೆ ರೋಟಿ ತಿಂದಾಗ ಡ್ರೈ ಇರುತ್ತೆ, ಚುಚ್ಕೊಳತ್ತೆ ಅಂದ್ಕೊಂಡೆ, ಬಟ್ ಆ ಥರ ಎಲ್ಲ ಸ್ಮೂತಾಗೇ ಇದೆ. ಆರಾಮಾಗೆ ಹಲ್ಲಿನ ತೊಂದರೆ ಇದ್ರೂ ತಿನ್ಬೋದು, ಜಾಸ್ತಿ ಅಗದು ಅಗದು ಬಾಯಿ ನೋವೆಲ್ಲ ಬರಲ್ಲ, ಸಾಫ್ಟಾಗೆ ಚೆನ್ನಾಗಿದೆ. ಸೊ ಇದಕ್ಕೆ ಮಿಸ್ ಮಾಡಿದಿರ ಕೆಂಪು ಚಟ್ನಿನಲ್ಲೇ ಜಾಸ್ತಿ ಟ್ರೈ ಮಾಡಿ. ಆಮೇಲೆ ಸಾಗುನು ಕೊಟ್ಟಿರ್ತಾರೆ, ಸಾಗುನು ಚೆನ್ನಾಗಿದೆ ಬಟ್ ಪೂರಿಗೆ ಇನ್ನೂ ಚೆನ್ನಾಗಿದೆ. ಉದ್ದಿನ ವಡೆ ಒಬ್ಬೊಬ್ರಿಗೆ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿದ್ದರೆ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಈ ಥರ ವೆಟ್ಟಾಗಿದ್ದರೆ ಇಷ್ಟ ಆಗುತ್ತೆ. ನಮಗೆ ಈ ಥರ ವೆಟ್ಟಾಗಿದ್ದರೆ ಸಾಂಬಾರಲ್ಲಿ ತುಂಬಾ ಇಷ್ಟ ಆಗುತ್ತೆ. ಆಹಾ, ಹೀರ್ಕೊಂಡ್ಬಿಟ್ಟಿದೆ ಎಲ್ಲ. ಆಹಾ, ಬೆಣ್ಣೆ ಕೇಕ್ ಕಟ್ಟಿರೋದಂಗೆ ಕಟ್ಟಾಯ್ತು. ಮಾಯ ಬಾಯಲ್ಲಿ ಇಟ್ಕೊಂಡಿದ್ದ ತಕ್ಷಣ ಮಾಯ ಆಗೋಯ್ತು, ಕರ್ಗೋಯ್ತು, ಯಾಕಂದರೆ ಅಷ್ಟೊತ್ತಿಂದ ನೆನೆಸಿದ್ದೀನಿ. ಫಸ್ಟು ಸಪ್ರೇಟಾಗಿ ತಿನ್ನೋಣ, ನೋಡೋದಕ್ಕೆ ಗರಿ ಗರಿಯಾಗಿ ಸಕದಾಗಿತ್ತು ಅದು. ಆ ಮೇಲ್ಗಡೆ ಆ ಫ್ಲೇಕ್ಸು ಎಲ್ಲ ಇರೋದಲ್ಲ, ಒಳ್ಳೆ ಬ್ರೆಡ್ ಕ್ರಮ್ಸ್ ಥರ ಅದೆಲ್ಲ ಪುಡಿಪುಡಿ ಎಲ್ಲ ಇದ್ದಾಗ ಚೆನ್ನಾಗಿತ್ತು ತಿನ್ಬೇಕಂತ. ಬಟ್ ನಮಗೆ ಯಾವಾಗಲೂ ಇಡ್ಲಿ ಆಗಿರಲಿ ಮತ್ತು ವಡೆ ಆಗಿರಲಿ ಡಿಪ್ ಮಾಡ್ಕೊಂಡು ತಿಂದ್ರೇ ಅಭ್ಯಾಸ. ಸಾಂಬಾರು ಚೆನ್ನಾಗಿರ್ಬೇಕು, ಫಸ್ಟ್ ಆಫ್ ಆಲ್ ಸಾಂಬಾರು ಚೆನ್ನಾಗಿರ್ಬೇಕು, ಅವಾಗಲೇ ಡಿಪ್ ಮಾಡೋದಿಲ್ಲ ಅಂದಿಲ್ಲ. ಸಾಂಬಾರು ಚೆನ್ನಾಗಿತ್ತು ಇಲ್ಲಿ, ನನಗೆ ಇಷ್ಟ ಆಗೋದು ಬಂದು ಆ ಸಿಹಿ ಅಂಶ, ಆ ಟ್ಯಾಂಗಿನೆಸ್ ಇರುತ್ತಲ್ಲ ಆ ಥರ ಸಾಂಬಾರು, ಲೈಟಾಗಿ ಸಾಂಬಾರು ಸಿಹಿ ಅಂಶ ಇರಬೇಕು, ಅವಾಗಲೇ ಇಷ್ಟ ಆಗೋದು. ಸೊ ಇದು ಅದೇ ಥರ ಇತ್ತು, ಅದಕ್ಕೋಸ್ಕರ ಡಿಪ್ ಮಾಡಿಸ್ಬಿಟ್ಟೆ ಎಲ್ಲ ತಿಂದು ಮುಗಿಸೋವರೆಗೂ ಲಾಸ್ಟ್ವರೆಗೂ ಸೈಡಲ್ಲಿ ಇಟ್ಬಿಡ್ಬೇಕು. ಅದಕ್ಕೆ ಇವಾಗ ಹಿಂಗಿಟ್ರೆ ಅಯ್ಯ ಅಗ್ ಅಲ್ಲಲ್ಲಿ ಅಗ್ದೇ ಇಲ್ಲ, ಹೀಗೆ ಉಂಗ್ಕೊಂಬಿಟ್ಟೆ, ಹೊಟ್ಟೋಯ್ತು, ಸೂಪರ್. ಸೊ ನೀವು ಕೂಡ ಈ ಥರ ಡಿಪ್ ಪ್ರಿಯರಾಗಿದ್ದರೆ ಡಿಪ್ನ ಟ್ರೈ ಮಾಡೋದು ಮರಿಬಿಡಿ. ಖಾಲಿ ಮಾಡ್ಬಿಟ್ಟು ಒಂದು ಕಾಫಿ ಜೊತೆಗೆ ಸಿಗ. ಸೊ ಒಂದೊಳ್ಳೆ ತಿಂಡಿ ಬ್ರೇಕ್ಫಾಸ್ಟ್ ಮಾಡಾದಮೇಲೆ ಒಂದು ಸ್ಟ್ರಾಂಗ್ ಆದ ಕಾಫಿ ಕುಡಿಬೇಕು, ಅದ್ಭುತವಾದ ಕಾಫಿ. ಮೇಲ್ಗಡೆ ಎಕ್ಸ್ಟ್ರಾ ಅನ್ನೋರೆ ಟೆಸ್ಟ್ ಮಾಡುವ, ತುಂಬ ಬಿಸಿ ಇದ್ದಾಗ ಈ ಥರ ತುಂಬಿಸ್ಕೊಟ್ಟಾಗ ಹಿಂಗೆ ಇಟ್ಕೋಬೇಕು ಕೆಳಗಡೆ. ಸೊರ್ರದ ಸೌಂಡ್ ಬಂದು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದ್ಭುತ, ಸ್ವಲ್ಪ ಸ್ಟ್ರಾಂಗಾಗಿ ಮಾಡಿಸಿದ್ವಿ. ಸೊ ಅಲ್ಟಿಮೇಟ್ ಆಗಿದೆ, ನಿದ್ದೆ ಕಣ್ಣಿನದು ಒಂಚೂರು ಇತ್ತು ಅಂದರೆ ಪಳ್ಳದ ಹೊಟ್ಟ ಬಿಡುತ್ತೆ. ಸೊ ಲಾಸ್ಟಲ್ಲಿ ಒಂದು ಕಾಫಿ ಕುಡಿಯೋದನ್ನ ಮರಿಬಿಡಿ. ಆಮೇಲೆ ಇನ್ನೊಂದೇನು ಇಲ್ಲಿ ಆಫರ್ ಆಗಿರೋ ವರ್ಷ ಶುರು ಆಗಿರೋದ್ರಿಂದ ಒಂದು ದೋಸೆ ತೊಗೊಂಡ್ರೆ ಒಂದು ಮಿನಿ ಕಾಫಿ ಫ್ರೀ ಅಂತ ಹಾಕಿದ್ದಾರೆ. ಸೊ ಆಫರ್ನ ಪಡಿಬೋದು ನೀವು. ಆಮೇಲೆ ಫೈನಲಾಗಿ ಸೊ ಎಲ್ಲ ಥರ ಬ್ರೇಕ್ಫಾಸ್ಟ್ ಐಟಮ್ಸ್ಗಳು ಸಿಗುತ್ತೆ. ಈ ಲಂಚ್ ಟೈಮ್ ಸ್ಟಾರ್ಟ್ ಆಯ್ತೀನೇನು, ಸೊ ಲಂಚ್ ಐಟಮ್ಸ್ಗಳು ಸಿಗುತ್ತೆ, ಊಟ ಇರ್ಬೋದು, ಮೀಲ್ಸ್ ಮಿನಿ ಮೀಲ್ಸ್ ಇರ್ಬೋದು. ಮತ್ತು ರಾಗಿ ರೊಟ್ಟಿ ಸಪರೇಟ್ ತರಿಸ್ಕೊಂಡ ರಾಗಿ ರೊಟ್ಟಿ ಮೀಲ್ಸ್ ಅಂತ ಇದೆ, ಅಕ್ಕಿ ರೊಟ್ಟಿ ಮೀಲ್ಸ್ ಅಂತ ಇದೆ. ಸೊ ಅದನ್ನೆಲ್ಲ ಟ್ರೈ ಮಾಡ್ಬೋದು. ನೀವು ಬ್ರೇಕ್ಫಾಸ್ಟು ಆ ಟೈಮ್ಗೆ ಬಂದರೆ ಬ್ರೇಕ್ಫಾಸ್ಟ್ ಯಾವಾಗಲೂ ಸಿಗುತ್ತೆ, ಬಂದಾಗ ನಿಮಗೆ ದೋಸೆ ಇಡ್ಲಿ ಇಡ್ಲಿ ವೆರೈಟಿ ಪುಡಿ ಇಡ್ಲಿ ಸಿಗುತ್ತೆ, ತಟ್ಟೆ ಮೇಲೆ ಘೀ ಪುಡಿ ಇಡ್ಲಿ ಹಾಕಿ ಕೊಡೋದು, ಆ ಥರ ರವೆ ಇಡ್ಲಿ ನಾರ್ಮಲ್ ಇಡ್ಲಿ ಎಲ್ಲ ಥರ ಸಿಗುತ್ತೆ. ಸೊ ಒಂದು ಖಾಸಗಿ ತಕ್ಕಂತೆ ಕಜ್ಜಾಯ ಅಂತಾರಲ್ಲ ಹಂಗೆ. ಸೊ ಹೈ ಕ್ವಾಲಿಟಿ, ಬೆಸ್ಟ್ ಫುಡ್ಡು, ಟೇಸ್ಟ್ ಕೂಡ ಚೆನ್ನಾಗಿತ್ತು. ಸೊ ಮಿಸ್ ಮಾಡಿದಿರಾ ಟ್ರೈ ಮಾಡಿ ಒಂದು ಸಲ ಈ ಕಡೆ ಬರ್ತಾಯಿದ್ರೆ. ಸೊ ಆ ಕಡೆ ನಾವು ಅಲ್ಲಿ ಟ್ರೈ ಮಾಡಿದ್ವಿ, ಆ ಸರೌಂಡಿಂಗ್ ನಮ್ಮ ಏರಿಯಾದಲ್ಲಿ, ಈ ಕಡೆ ಜೆ ಪಿ ನಗರು ಮತ್ತು ಆ ಕಡೆ ಆರ್ ಬಿ ಎಲ್ ಲೇಔಟಲ್ಲಿ ಅದೊಂದು ಬೆಸ್ಟು ಬ್ರೇಕ್ಫಾಸ್ಟ್ ಪಾಯಿಂಟು ದೋಸೆ ತಿನ್ನೋದಕ್ಕೆ ಅಂದರೆ ದಕ್ಷಿಣ್ ಕೆಫೆ ಅಲ್ಲಿತ್ತು. ಸೊ ಈಗ ಈ ಕಡೆ ಜಯನಗರ ಶಿಫ್ಟ್ ಆಗಿರೋದ್ರಿಂದ ಈ ಕಡೆ ಸುತ್ತಮುತ್ತ ಜಯನಗರ ನೀವು ಕಾಂಪ್ಲೆಕ್ಸ್ಗೆನ ಬರ್ದಿರ ಶಾಪಿಂಗೇನ ಬಂದಾಗ ಮಿಸ್ ಮಾಡಿದ್ರೆ ವಿಸಿಟ್ ಮಾಡಿ. ಸೊ ಮೈನ್ ರೋಡ್ ಇಲ್ಲ, ಮೈನ್ ರೋಡಿಂದ ಸ್ವಲ್ಪ ಒಳಗಡೆ ರೋಡಲ್ಲೇ ಕಾರ್ನರ್ ಬಿಲ್ಡಿಂಗಲ್ಲೇ ಇದೆ. ಸೊ ಲೊಕೇಶನ್ನ ಕೊಟ್ಟಿರ್ತೀವಿ, ಆರಾಮಾಗಿ ಬರ್ಬೋದು. ಪಾರ್ಕಿಂಗ್ ತಲೆ ನೋವಿಲ್ಲ, ಜಯನಗರದಲ್ಲಿ ಪಾರ್ಕಿಂಗ್ ತಲೆ ಕೆಡಿಸ್ಕೊಬೇಡಿ. ಈ ಏರಿಯಾದಲ್ಲಿ ಕಾರ್ ಪಾರ್ಕಿಂಗು ಆ ಕಡೆ ನಿಲ್ಸ್ಕೊಬೋದು, ಟೂ ವೀಲರ್ ಪಾರ್ಕಿಂಗ್ ಎಲ್ಲ ಇಲ್ಲೇ ಹೋಟ್ಲು ಮುಂದೆನೇ ನಿಲ್ಲಿಸ್ಬೋದು. ಸೊ ಬಂದಾಗ ಟ್ರೈ ಮಾಡಬೇಕಾಗಿರೋದು ಮೇಯ್ನಾಗಿ ದೋಸೆ, ಅದು ಕೂಡ ಮಸಾಲೆ ದೋಸೆ. ಇಲ್ಲಿ ಘೀ ಮಸಾಲೆ ದೋಸೆ ಸಿಗುತ್ತೆ, ಆರ್ ಬಿ ಎಲ್ ಹೋಟಲ್ಲಿ ಅವ್ರ ಬ್ರ್ಯಾಂಚ್ ಫಸ್ಟ್ ಬ್ರ್ಯಾಂಚಲ್ಲಿ ಬೆಣ್ಣೆ ಮಸಾಲೆ ದೋಸೆ ಸಿಗುತ್ತೆ. ಸೊ ಎರಡೂ ಸೂಪರ್ ಆಗಿತ್ತು, ಕ್ರಿಸ್ಪಿ ಆಗಿರುತ್ತೆ, ಸೊ ಗೋಲ್ಡನ್ ಕಲರು. ಅದನ್ನು ಟ್ರೈ ಮಾಡಿ, ಅದಕ್ಕೆ ಚಟ್ನಿ ಕಾಂಬಿನೇಷನು ಎರಡೂ ಟ್ರೈ ಮಾಡ್ಬೋದು, ಗ್ರೀನ್ ಚಟ್ನಿ ಕೆಂಪು ಚಟ್ನಿ ಚೆನ್ನಾಗಿತ್ತು. ಕೆಂಪು ಚಟ್ನಿ ಬರೀ ಟೊಮೆಟೊ ಹಾಕಿ ಹುಳಿ ಬರೆಸಿದ್ರ, ಅದಕ್ಕೆ ಕಳೆಕಾಯಿನ ಹುರಿದಾಕಿ ಆ ಕಳೆಕಾಯಿದು ಫ್ಲೇವರು ಅದೊಂಥರ ಡಿಫ್ರೆಂಟ್ ಆಗಿತ್ತು. ಸೊ ಅದರಿಂದ ಎರಡಲ್ಲೂ ಟ್ರೈ ಮಾಡ್ಬೋದು. ಆಮೇಲೆ ಮಿಕ್ಕಿ ನಾವೇನೇನು ಟ್ರೈ ಮಾಡಿದ್ವಿ ಅದನ್ನು ಮಿಸ್ ಮಾಡಿದ ಟ್ರೈ. ಇಲ್ಲ ನೀವು ಸ್ವಲ್ಪ ಮಸಾಲೆ ಬರಿತ ತಿಂತೀರಂದರೆ ಓಪನ್ ಮಸಾಲೆ ದೋಸೆನ ಮಿಸ್ ಮಾಡಿದ ಟ್ರೈ. ದೋಸೆಗಳು ಮೇಯ್ನು, ಅದಾದರೆ ಸಾಂಬಾರು ಚೆನ್ನಾಗಿರುತ್ತೆ. ಸೊ ಸಾಂಬಾರು ಚೆನ್ನಾಗಿರೋದ್ರಿಂದ ನೀವು ಇಡ್ಲಿ ಯಾವ ಇಡ್ಲಿ ಬೇಕಾದ್ರೂ ಅದ್ರ ಜೊತೆ ಟ್ರೈ ಮಾಡ್ಬೋದು. ಆಮೇಲೆ ಚಟ್ನಿಗಳು ಚೆನ್ನಾಗಿರೋದ್ರಿಂದ ಆ ಚಟ್ನಿ ಕಾಂಬಿನೇಷನಲ್ಲೂ ಇಡ್ಲಿ ಚೆನ್ನಾಗಿರುತ್ತೆ. ಸೊ ಮಸ್ಟ್ ವಿಸಿಟ್ ಜಾಗ,
ವಿಡಿಯೋನ ಆದಷ್ಟು ಲೈಕ್ ಮಾಡಿ ತುಂಬ ಶೇರ್ ಮಾಡಿ, ಅವಾಗ ಇನ್ಫಾರ್ಮೇಷನ್ ಅದ್ರಲ್ಲಿ ಗೊತ್ತಾಗುತ್ತೆ. ಸೊ ನಿಮ್ಗೆ ಯೂಸ್ ಆಗಿಲ್ಲ ಅಂದರೆ ಬೇರೆ ಯಾರಿಗಾದರೂ ಯೂಸ್ ಆಗುತ್ತೆ. ಆಮೇಲೆ ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.